ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮಾಯಾ. ವೆಲ್ಕಮ್ ಬ್ಯಾಕ್ ಟು ದಿ ಮೈ ನ್ಯೂ ವಿಡಿಯೋ. ಫ್ರೆಂಡ್ಸ್, ನಾನಿವತ್ತು ಒಂದು ಟ್ರೆಕ್ಕಿಂಗ್ ಪ್ಲೇಸ್ಗೆ ಬಂದಿದ್ದೇನೆ. ಈ ಪ್ಲೇಸ್ದ ಹೆಸರು ಶ್ರೀ ಮಲ್ಲಿಕಾರ್ಜುನ್ ಟೆಂಪಲ್ ಹಿಲ್ ಸ್ಟೇಷನ್. ಈ ಪ್ಲೇಸ್ಗೆ ವಿಲಾಸ್ಗಡ್ ಫೋರ್ಟ್ ಅಂತಲೂ ಕೂಡ ಕರೆಯುತ್ತಾರೆ. ನನ್ನ ಮುಂದ್ಗಡೆ ಈ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಈ ಬೆಟ್ಟವನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಟ್ರೆಕ್ಕಿಂಗ್ ಮಾಡುತ್ತಿದ್ದೇನೆ. ಈ ಬೆಟ್ಟವನ್ನು ಟ್ರೆಕ್ಕಿಂಗ್ ಮಾಡಲು 2 ಗಂಟೆಗಳ ಕಾಲ ಸಮಯ ಬೇಕಾಗುತ್ತದೆ. ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ನಮ್ಮ ಟ್ರೆಕ್ಕಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ, ಬನ್ನಿರಿ. ವಿಲಾಸ್ಗಡ್ ಫೋರ್ಟ್ ಅಥವಾ ಮಲ್ಲಿಕಾರ್ಜುನ್ ಹಿಲ್ ಸ್ಟೇಷನ್, ಈ ಸ್ಥಳವು ಸಾಂಗ್ಲಿ ಜಿಲ್ಲೆಯ ವಾಳ್ವ ತಾಲೂಕಿನಲ್ಲಿ ಬರುತ್ತದೆ. ಈಗ ವೇಳೆ ಮುಂಜಾನೆಯ 9 ಗಂಟೆ ಆಗಿದೆ. ಬೆಳಗ್ಗೆನೇ ನಾನು ಟ್ರೆಕ್ಕನ್ನು ಶುರು ಮಾಡಿರುವೆ. ನೋಡೋಣ ಮೇಲ್ಗಡೆ ಹೋಗುವುದಕ್ಕೆ ಎಷ್ಟು ಗಂಟೆ ಬೇಕಾಗುತ್ತೆ ಅಂತ. ಅಂದಾಜು 2 ಗಂಟೆಗಳು ಬೇಕಾಗುತ್ತದೆ. ನೋಡಿ, ನನಗೆ ದಾರಿ ತೋರಿಸಲು ನನಗೊಂದು ಫ್ರೆಂಡ್ ಕೂಡ ಸಿಕ್ಕಿದ್ದಾರೆ. ಆದರೆ ಏನು ಮಾಡೋದು, ನನಗಿಂತ ಮೊದಲು ಇಷ್ಟೊಂದು ಜೋರಾಗಿ ಓಡ್ತಾ ಇದೆ. ವಿಲಾಸ್ಗಡ್ ಫೋರ್ಟ್ಗೆ ಹೋಗಲು ಈ ರೀತಿಯಾಗಿ ಸ್ಟೆಪ್ಗಳನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ಚೆನ್ನಾಗಿರುವ ಸ್ಟೆಪ್ಗಳಿವೆ ಮತ್ತು ಸ್ವಲ್ಪ ಅಗಲವಾಗಿವೆ ಕೂಡ. ಮತ್ತು ಟೋಟಲ್ ಮೇಲ್ಗಡೆ ಹೋಗಲು 700 ಸ್ಟೆಪ್ಗಳಿವೆ. ಅಂದರೆ ಹೋಗಲು 700, ವಾಪಸ್ ರಿಟರ್ನ್ ಬರಲು 700. ಮಿಡಲ್ದಲ್ಲಿ ಈ ರೀತಿಯಾಗಿ ಕುಳಿತುಕೊಳ್ಳಲು ಕೂಡ ವ್ಯವಸ್ಥೆ ಇದೆ. ಇಲ್ಲಿ ನೋಡಿ, ನನಗೆ ದಾರಿ ತೋರಿಸಲು ಮುಂದೆ ಮುಂದೆ ಹೋಗಿ ಮತ್ತು ವಾಪಸ್ ಇಲ್ಲೇ ಬಂತು. ಇದು ಈ ರೀತಿಯಾಗಿ ಕುಳಿತುಕೊಳ್ಳಲು ಕೂಡ ಪ್ಲೇಸನ್ನು ಮಾಡಿದ್ದಾರೆ. ನನಗಂತೂ ಫಾರೆಸ್ಟ್ ಮಧ್ಯದಲ್ಲಿಂದಲೇ ಹೋಗ್ತಾ ಇದ್ದೀನಿ ಅಂತ ಫೀಲ್ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ನೋಡಿ, ಹೊರಗಡೆ ತುಂಬಾ ಬಿಸಿಲಿದೆ, ಆದರೆ ಆಚೆಗೆ ಈಚೆಗೆ ಗಿಡಗಳಿವೆ. ಸೊ ಹಾಗಾಗಿ ಅಷ್ಟೊಂದು ಶೆಕೆ ಆಗ್ತಾ ಇಲ್ಲ. ಈ ಫೋರ್ಟನ್ನು ಏರುತ್ತಾ ಮೇಲ್ಗಡೆ ಹೋಗುವಾಗ ನನಗೆ ಅಮೇಜಿಂಗ್ ಥಿಂಗ್ ನೋಡಲು ಸಿಕ್ಕಿದೆ. ನಿಮಗೂ ಕೂಡ ತೋರಿಸ್ತೀನಿ. ನಾವು ನಾರ್ಮಲಿ ಬಾಟಲ್ಗಳನ್ನು ನೀರು ಕುಡಿಯಲು ತೆಗೆದುಕೊಂಡು ಹಾಗೆ ಎಲ್ಲಿ ಬೇಕಾದರೂ ಬಿಸಾಡಿಬಿಡುತ್ತೇವೆ. ಆದರೆ ಇಲ್ಲಿ ನೋಡಿ, ಆ ಪ್ಲಾಸ್ಟಿಕ್ ಬಾಟಲ್ಗಳ ಸರಿಯಾದ ರೀಸೈಕಲ್ ಬಿನ್ನನ್ನು ಮಾಡಿದ್ದಾರೆ. ಪಕ್ಷಿಗಳಿಗೆ ನೀರನ್ನು ಕುಡಿಯಲು ಈ ರೀತಿಯಾಗಿ ಆರ್ಟಿಫಿಷಿಯಲ್ ಆಗಿ ತಯಾರಿಸಿದ್ದಾರೆ. ಇದನ್ನು ಯಾರು ಕೂಡ ನೋಡಿದರೂ ಹೋಗುವಾಗ ಬರುವಾಗ ಸ್ವಲ್ಪ ನೀರು ಹಾಕೇ ಹಾಕ್ತಾರೆ. ಸೊ ಹಾಗಾಗಿ ಬರ್ಡ್ಸ್ಗಳಿಗೆ ತುಂಬ ಸಹಾಯವಾಗುತ್ತದೆ. ನಾನೀಗ ಅರೌಂಡ್ 200 ಸ್ಟೆಪ್ಗಳನ್ನು ಹತ್ತಿ ಸ್ವಲ್ಪ ಹೊತ್ತು ಕುಳಿತುಕೊಂಡಿದ್ದೇನೆ. ಮಿಡಲ್ನಲ್ಲಿ ಈ ರೀತಿಯಾಗಿ ಕುಳಿತುಕೊಳ್ಳಲು ಮಾಡಿದ್ದಾರೆ. ಸೊ ಸ್ವಲ್ಪ ಹೊತ್ತು ಕುಳಿತುಕೊಂಡು ಮತ್ತೆ ಕಂಟಿನ್ಯೂ ಮಾಡೋಣ. ತುಂಬ ಜನ ಹೇಳ್ತಾ ಇರ್ತಾರೆ ಈ ಪ್ಲೇಸ್ನಲ್ಲಿ ತುಂಬ ಸ್ನೇಕ್ಗಳಿವೆ. ಸೊ ನಿಜ ಇರ್ಬೋದು ಅನಿಸುತ್ತೆ, ಏಕೆಂದರೆ ಸೈಲೆಂಟ್ ನೇಚರ್ ಇದೆ. ಸೊ ನನಗೂ ಕೂಡ ಕೆಲವೊಂದಿಷ್ಟು ಸೌಂಡ್ಸ್ ಕೇಳಿಸ್ತಾ ಇದ್ದಾವೆ. ಸೊ ಅವ್ರು ಹೇಳಿದ್ದು ನಿಜ ಇರ್ಬೋದು. ಮತ್ತು ಇದು ಫಾರೆಸ್ಟ್ ಏರಿಯಾ ಅಂದಮೇಲೆ ಪ್ರಾಣಿಗಳು, ಹಾವುಗಳು ಇರೋದು ಸಹಜ ಅಲ್ವಾ? ಸೊ ನಾವೇ ಸ್ವಲ್ಪ ಕೇರ್ಫುಲ್ ಆಗಿ ಮುಂದೆ ಹೋಗೋಣ. ಇದು ಪಾಪಸಕಳ್ಳಿ. ಅಲ್ಲಿ ನೋಡಿ, ರೆಡ್ ಕಲರ್ದ ಹಣ್ಣು ಕೂಡ ಆಗಿದೆ. ಇದನ್ನು ತಿಂತಾರೆ, ಬಟ್ ನನಗೆ ಗೊತ್ತಿಲ್ಲ ಹೇಗೆ ತಿಂತಾರೆ ಏನೋ ಕತೆ. ಮುಳ್ಳು ಕೂಡ ಇದ್ದಾವೆ. ಸೊ ಮುಂದೆ ಹೋಗೋಣ, ಬನ್ನಿರಿ. ನಾನು ಚಿಕ್ಕವಳಿದ್ದಾಗ ಪಾರ್ಲೆ ಬಿಸ್ಕಿಟ್ ಮತ್ತು ಪಾರ್ಲೆ ಚಾಕ್ಲೇಟ್, ಇದು ಬಿಟ್ಟರೆ ಬೇರೆ ಏನೂ ಗೊತ್ತೇ ಇರಲಿಲ್ಲ. ಆವಾಗ ಅಂಗಡಿಯಲ್ಲಿ ಯಾವುದಾದ್ರೂ ಒಂದು ಚಾಕ್ಲೇಟ್ ಕೇಳಿದರೆ ಮೊದಲೇ ಕೊಡೋದೇ ಪಾರ್ಲೆ ಚಾಕ್ಲೇಟ್ ಆ್ಯಂಡ್ ಪಾರ್ಲೆ ಬಿಸ್ಕಿಟ್. ಈಗಂತೂ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಚಾಕ್ಲೇಟ್ಸ್ ಬಂದಿದ್ದಾವೆ, ಅದರ ಹೆಸರುಗಳು ಕೂಡ ಪೂರ್ತಿ ನನಗೆ ಗೊತ್ತಿಲ್ಲ. ಜಸ್ಟ್ ಈ ಟ್ರೆಕ್ಕಿಂಗ್ನಲ್ಲಿ ಚೈಲ್ಡ್ಹುಡ್ ಮೆಮೊರಿ ಮತ್ತೆ ಬಂತು. ಕೆಳಗಡೆ ನನಗೆ ದಾರಿ ತೋರಿಸಲು ಚಾರ್ಲಿ ಸಿಕ್ಕಿತ್ತು ಅಲ್ವಾ, ಅದರ ಫೋಟೋನೇ ಇಲ್ಲಿ ಹಾಕಿದ್ದಾರೆ ನೋಡಿ. ನಾನೀಗ ಅರ್ಧ ದಾರಿಯನ್ನು ಕಂಪ್ಲೀಟ್ ಮಾಡಿರುವೆ. ಅರೌಂಡ್
650 ಸ್ಟೆಪ್ಪನ್ನು ಏರಿ ಮೇಲುಗಡೆ ಬಂದಿದ್ದೇನೆ. ಇಲ್ಲಿ ಪುರಾತನ ಮಹಾದೇವರ ದೇವಸ್ಥಾನವಿದೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಮಲ್ಲಿಕಾರ್ಜುನ್ ದೇವಸ್ಥಾನ ಅಂತ ಕರೆಯುತ್ತಾರೆ. ನಾನೀಗ ಶ್ರೀ ಮಲ್ಲಿಕಾರ್ಜುನ್ ದೇವಸ್ಥಾನಕ್ಕೆ ಬಂದಿದ್ದೇನೆ. 700 ಸ್ಟೆಪ್ಪುಗಳನ್ನು ಹತ್ತಿ ಈಗ ತಾನೇ ಬಂದು ಜಸ್ಟ್ ರೀಚ್ ಆಗಿದ್ದೀನಿ. ಈ ದೇವಸ್ಥಾನದ ಒಳಗಡೆ ಸೋಮನಾಥ ದೇವಸ್ಥಾನ, ಭೀಮಾಶಂಕರ ದೇವಸ್ಥಾನ, ಬಸವೇಶ್ವರ ದೇವಸ್ಥಾನ, ಇನ್ನೂ ತುಂಬ ದೇವಸ್ಥಾನಗಳಿವೆ. ಒಳಗಡೆ ಹೋಗಿ ನೋಡಿಕೊಂಡು ಬರೋಣ, ಬನ್ನಿರಿ ಫ್ರೆಂಡ್ಸ್. ಇದು ಮಲ್ಲಿಕಾರ್ಜುನ್ ದೇವಸ್ಥಾನ, ಒಳಗಡೆ ಹೋಗೋಣ, ಬನ್ನಿರಿ. ಇದೊಂದು ಗುಹಾಂತರ ದೇವಾಲಯದಲ್ಲಿ ಬರುತ್ತದೆ. ಇಲ್ಲಿ ನೋಡಿ, ಗುಹೆಯಲ್ಲಿಯೇ ಚಿಕ್ಕ ಚಿಕ್ಕ ದೇವಸ್ಥಾನಗಳಿವೆ. ಇದು ಶ್ರೀ ಮಲ್ಲಿಕಾರ್ಜುನ್ ದೇವರ ದೇವಸ್ಥಾನ, ಇದು ಶ್ರೀ ಗಣೇಶ್ ದೇವಸ್ಥಾನ, ಇದು ಕಾರ್ತಿಕ್ ಸ್ವಾಮಿ ದೇವಸ್ಥಾನ. ಕಾರ್ತಿಕ್ ಸ್ವಾಮಿ ಗಣೇಶ್ ದೇವರ ಅಣ್ಣನಾಗಿದ್ದಾರೆ. ಇದು ಸ್ವಯಂಭೂ ಸೋಮನಾಥ್ ದೇವಸ್ಥಾನ, ಇದು ಉಮಾಶಂಕರ ಮತ್ತು ಭೀಮಾಶಂಕರ ದೇವರ ದೇವಸ್ಥಾನ, ಇದು ಕೋಟಲಿಂಗ ದೇವರ ದೇವಸ್ಥಾನ. ನಮಗೆಲ್ಲರಿಗೂ ಗೊತ್ತೇ ಇದೆ, ಭೀಮಾಶಂಕರ, ಮಲ್ಲಿಕಾರ್ಜುನ ಮತ್ತು ಸೋಮನಾಥ್ ದೇವರು 12 ಜ್ಯೋತಿರ್ಲಿಂಗಗಳಲ್ಲಿ ಬರುತ್ತಾರೆ. ಈ ದೇವಸ್ಥಾನದ ಹಿಂದೆ ಒಂದು ದಂತ ಕಥೆ ಕೂಡ ಇದೆ. ಈ ಸ್ಥಳದಲ್ಲಿ ಅಗಸ್ತ್ಯ ಋಷಿ ಮತ್ತು ಅವರ ಪತ್ನಿ ಲೋಪಮುದ್ರ ಇಲ್ಲಿ ತಪಸ್ಸನ್ನು ಮಾಡಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಿದ್ದರು. ಅದೇ ಶಿವಲಿಂಗ ಮಲ್ಲಿಕಾರ್ಜುನ್ ದೇವಸ್ಥಾನ. ನಾನೀಗ ಮಲ್ಲಿಕಾರ್ಜುನ್ ದೇವಸ್ಥಾನವನ್ನು ನೋಡಿಕೊಂಡು ಬಂದೆ, ಅದರ ಜೊತೆಗೆ ಒಂದು ದಂತಕಥೆಯನ್ನು ಕೂಡ ಹೇಳಿದ್ದೀನಿ. ಇದಾಯಿತು ಮಲ್ಲಿಕಾರ್ಜುನ್ ದೇವರ ದರ್ಶನ. ಇನ್ನು ಮುಂದೆ ನಾವು ವಿಲಾಸ್ಗಢ್ ಕೋಟೆಯ ಕಡೆಗೆ ಹೋಗೋಣ, ನೋಡೋಣ ಅಲ್ಲಿ ಯಾವ ಯಾವ ಅವಶೇಷಗಳು ಉಳಿದಿವೆ ಅಂತ ನೋಡಿಕೊಂಡು ಬರೋಣ. ಫ್ರೆಂಡ್ಸ್, ಇದು ನೀರಿನ ಟ್ಯಾಂಕ್. ಫೋರ್ಟ್ನ ಮೇಲ್ಗಡೆ ಈ ಥರವಾಗಿ ಅಂಡರ್ಗ್ರೌಂಡ್ನಲ್ಲಿ ಟ್ಯಾಂಕ್ಗಳನ್ನು ನಿರ್ಮಿಸುತ್ತಿದ್ದರು. 700 ಸ್ಟೆಪ್ಗಳನ್ನು ಹತ್ತಲು ಚೆನ್ನಾಗಿರುವ ಸ್ಟೆಪ್ಗಳೇ ಇದ್ವು. ಅದಾದ ಬಳಿಕ ಫೋರ್ಟ್ನ ಕಡೆ ಹೋಗಲು ಈ ರೀತಿಯಾದ ದಾರಿ ಇದೆ, ಬನ್ನಿರಿ. ಇಲ್ಲಿಂದ ನಿಜವಾದ ಟ್ರೆಕ್ಕಿಂಗ್ ಅನುಭವ ಆಗ್ತಾ ಇದೆ. ಸ್ಟೆಪ್ಗಳನ್ನು ಹತ್ತುವಾಗ ಅಷ್ಟೊಂದೇನು ಅನಿಸ್ಲಿಲ್ಲ, ಆದರೆ ಈಗ ಹೋಗ್ತಾ ಇದೆಯಲ್ವಾ, ಇದು ರಿಯಲ್ ಫೀಲ್ ಅಂದರೆ. ಬನ್ನಿ ನೋಡೋಣ. ವಿಲಾಸ್ಗಢ್ ಫೋರ್ಟ್ ಈಗ ನಾಶವಾಗಿದೆ, ಬಟ್ ಈಗ ಉಳಿದಿರುವಂತಹ ಅವಶೇಷಗಳನ್ನು ನೋಡೋಣ. ಅದನ್ನು ನೋಡಿದ ಮೇಲೆ ನಮಗೆ ಒಂದು ಐಡಿಯಾ ಸಿಗುತ್ತೆ ಇಲ್ಲಿ ಮೊದಲು ಏನೇನಿತ್ತು ಅಂತ. ಮತ್ತು ಈ ಕೋಟೆಯನ್ನು ಸುತ್ತಮುತ್ತಲಿನ ಪ್ರದೇಶದ ಮೇಲೆ ಒಂದು ಗಮನವನ್ನು ಇಡಲು ಈ ಫೋರ್ಟನ್ನು ನಿರ್ಮಿಸಲಾಗಿತ್ತು. ನನ್ನಂತರೂ ಎನರ್ಜಿ ಪೂರ್ತಿ ಲಾಸ್ ಆಗಿದೆ. ಇನ್ನೂ ಸ್ವಲ್ಪ ಹೋಗೋದು ಏರೋದು ಬಾಕಿ ಇದೆ, ಅದಾದ ಬಳಿಕ ಫೋರ್ಟನ್ನು ತಲುಪುತ್ತೇವೆ. ನೋಡೋಣ ಇಲ್ಲಿ ಏನೇನಿದೆ ಅಂತ. ಫೈನಲಿ ನಾನೀಗ ವಿಲಾಸ್ಗಢ್ ಕೋಟೆಯ ಮೇಲುಗಡೆ ಬಂದೆ. ಕೋಟೆಯ ಮೇಲುಗಡೆ ಬಂದ ಮೇಲೆ ಒಂದು ದರ್ಗಾ ಕಾಣಿಸಿತ್ತು, ಆಮೇಲೆ ಫೋರ್ಟ್ನ ಬಾರ್ಡರ್ ಕಾಣ್ತಾ ಇದೆ. ಅದಾದ ಬಳಿಕ ಇಲ್ಲಿ ನೋಡಿ, ಸುಣ್ಣದ ಒಂಥರ ಗಾಣ ಅಂತೀವಲ್ಲ, ಅದು ಕಾಣ್ತಾ ಇದೆ. ಇದನ್ನು ಏಕೆ ನಿರ್ಮಿಸುತ್ತಿದ್ದರು ಅಂದರೆ, ಇಲ್ಲಿ ಸುಣ್ಣವನ್ನು ತಯಾರಿಸಿ ಕೋಟೆಯ ನಿರ್ಮಾಣಕ್ಕಾಗಿ ಬಳಸುತ್ತಿದ್ದರು. ಪೀರ್ ಬಾಬರ್ದೀನ್ ಬಾಬಾ ಅವರ ದರ್ಗಾ ಇದೆ, ಮತ್ತು ಇಲ್ಲಿ ವಿಠ್ಠಲ್ ರುಕ್ಮಿಣಿ ದೇವರ ದೇವಸ್ಥಾನವಿದೆ. ಫ್ರೆಂಡ್ಸ್, ಇದು ಸೀಕ್ರೆಟ್ ಟನಲ್. ಇದು ಎಲ್ಲಿ ಹೋಗಿ ಕನೆಕ್ಟ್ ಆಗ್ತಾ ಇದೆ ನನಗಂತೂ ಗೊತ್ತಿಲ್ಲ, ಬಟ್ ಟನಲ್ ಇದೆ. ಮತ್ತು ಇದು ಕೋಟೆಯ ಉಳಿದಿರುವಂತಹ ಒಂದು ಅವಶೇಷ.
ಬನ್ನಿ ನೋಡೋಣ ಒಳಗಡೆ ಏನಿದೆ ಅಂತ. ಒಳಗಡೆ ಏನಿಲ್ಲ, ಈ ರೀತಿಯಾಗಿರುವಂತಹ ಒಂದು ಕಮಾನ್ ಇದೆ. ಆಯಿತು, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಜೊತೆಗೆ ನೀವು ನನ್ನ ಚಾನಲ್ಗೆ ಮೊದಲೇ ಬಾರಿ ಬಂದಿದ್ದರೆ ಮಾಯಾಶ್ರೀ ಮಾಳಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸದಾದಂತಹ ಲೊಕೇಶನ್ದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.